ಬಾಲ್ಸ್ ಇದೆ ಇಲ್ಲಿ ನೋಡಿ, ಒಂದು ಬ್ಲಾಕ್. ರಂಜಾನ್ನ ಆರ್ಥಿಕ ಶುಭಾಶಯಗಳು. ಏನೋ ಗೊತ್ತಿಲ್ಲ, ಹಬ್ಬನ ಸೆಲೆಬ್ರೇಟ್ ಮಾಡ್ಬೇಕು ಅಂತ ಅನ್ನಿಸ್ಲೇ ಇಲ್ಲ. ಇದು ಕೂಡ ಮುಸ್ಲಿಂ ಅವ್ರಿಗೆ ಹೊಸ ವರ್ಷನೇ. 31ನೇ ದಿನ ಅವರು ಯಾರಿಗಾದ್ರೂ ಬಡವರಿಗೆ ದಾನ ಕೊಟ್ಬಿಟ್ಟು, ಇನ್ನೊಂದ್ ಸ್ವಲ್ಪ ದಿನದಲ್ಲಿ ವಿಶು ಬರ್ತಾ ಇದೆ. ಸಗಿದಿರಾ ಅನ್ಕೊಂತೀನಿ, ಆ್ಯಂಡ್ ಯಾವಾಗಲೂ ಹಾಗೆ ಬಿಂದಾಸಗೆ ಇರಿ. ಇವತ್ತು ರಂಜಾನ್ ಹಬ್ಬ. ನನ್ನ ಎಲ್ಲ ಮುಸ್ಲಿಂ ಆತ್ಮೀಯ ಬಾಂಧವರಿಗೆ ಪವಿತ್ರ ಹಬ್ಬ ರಂಜಾನ್ನ ಆರ್ಥಿಕ ಶುಭಾಶಯಗಳು. ಮೊನ್ನೆ ಯುಗಾದಿ ಇತ್ತು, ತೆಲುಗು ಮತ್ತು ಕನ್ನಡಿಗರಿಗೆ ಹೊಸ ವರ್ಷ. ನನಗೆ ಏನೋ ಫೀಲ್ ಇತ್ತು, ಹಬ್ಬನ ತುಂಬ ಮಿಸ್ ಮಾಡ್ಕೊತಾ ಇದ್ದೆ, ಸೊ ಸೆಲೆಬ್ರೇಟ್ ಮಾಡಬೇಕು ಅಂತ ಅನ್ನಿಸ್ಲಿಲ್ಲ. ಒಟ್ಟಿಗೆ ಇವತ್ತು ರಂಜಾನ್ನ ಸೆಲೆಬ್ರೇಟ್ ಮಾಡ್ತಾ ಇದ್ದೀನಿ. ಇದು ಕೂಡ ಮುಸ್ಲಿಂ ಅವ್ರಿಗೆ ಹೊಸ ವರ್ಷನೇ. ಹೇಗೆ ಅಂತ ಹೇಳಿದ್ರೆ, ಮುಸ್ಲಿಂ ಅವರು 30 ದಿನ ಉಪವಾಸ ಇದ್ದು 31ನೇ ದಿನ ಅವರು ಯಾರಿಗಾದರೂ ಬಡವರಿಗೆ ದಾನ ಕೊಟ್ಬಿಟ್ಟು, ಹಿಂದೆ ಏನಾದರೂ ಪಾಪ ಮಾಡಿದರೆ ಅದೆಲ್ಲ ನಿವಾರಣೆ ಆಗಲಿ, ಪಾಪ ಎಲ್ಲ ಕಳೀಲಿ ಅನ್ನೋಕ್ಕೋಸ್ಕರ ದಾನ ಕೊಟ್ಬಿಟ್ಟು ಒಂದು ಹೊಸ ವರ್ಷನ ಆರಂಭ ಮಾಡ್ತಾರೆ. ಸೊ ಆ ರೀತಿ ನೋಡಿದ್ರೆ ಮುಸ್ಲಿಂ ಅವ್ರಿಗೂ ಕೂಡ ಇವತ್ತು ಹೊಸ ವರ್ಷ. ಇನ್ನು ತಮಿಳು ಮತ್ತು ಮಲಯಾಳೀಸ್ಗೆ ಇನ್ನೊಂದು ಸ್ವಲ್ಪ ದಿನದಲ್ಲಿ ವಿಶು ಬರ್ತಾ ಇದೆ, ಅವ್ರಿಗೂ ಕೂಡ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು. ನನ್ನ ಜೊತೆ ನನ್ನ ಫ್ರೆಂಡ್ಸೂ ಇದ್ದಾರೆ, ಅವ್ರನ್ನ ಇಂಟ್ರೊಡ್ಯೂಸ್ ಮಾಡ್ಕೊಡ್ತೀನಿ. ಊಟ ಬಂದಿದೆ, ಚಿಕನ್ ಬರ್ಗರ್. ಚಿಕನ್ ಬರ್ಗರ್, ಬೀಫ್ ಬರ್ಗರ್. ಗಾರ್ಲಿಕ್ ಏನೋ ಲಿಕ್ವಿಡ್ ಕೊಟ್ಟಿದ್ದಾರೆ. ಇದು ನಂದು ಚಟ್ನಿ, ಅರಿಶಿ, ಕುಂಚಿ, ಫ್ರೈಡ್ ರೈಸ್. ಕುಂಚಿ ಅಂದ್ರೆ ಆಕ್ಚುಲಿ ಕ್ಯಾಬೇಜ್. ಕುಂಚಿ, ಕುಂಜಿ, ಕುಂಜಿ, ಓಕೆ, ಕುಂಜಿ ಫ್ರೈಡ್ ರೈಸ್. ಕುಂಜಿ ಅಂದ್ರೆ ಕ್ಯಾಬೇಜ್ ಅಂತೆ. ಚೆನ್ನಾಗಿದೆ ಆಕ್ಚುಲಿ. ಮೊರೇಷನ್ ಸ್ಪೈಸಿ ತಿನ್ನಲ್ಲ, ತುಂಬ ಮೈಲ್ಡ್ ಇರುತ್ತೆ. ಅದಕ್ಕೆ ಸಪ್ರೇಟ್ ಚಟ್ನಿ ಕೊಟ್ಟಿರ್ತಾರೆ. ಇಲ್ಲಿಂದ ಹೋಗಿ ಗುಲಾಬ್ ಜಾಮೂನ್ ಮಾಡೋದಿನ್ನ ಪ್ಲಾನಿಂಗ್ ಇದೆ. ನಾವೇನಿಲ್ಲ ಅಂದ್ರೂ ಒಂದು 25 ಮೇಲೇ ಇದ್ದೀವಿ, 25 ಮೆಂಬರ್ಸ್. ಎಲ್ಲರಿಗೂ ಗುಲಾಬ್ ಜಾಮೂನ್ ಮಾಡ ಅಂತ ಒಂದು ಯೋಚನೆ ಇದೆ. ಎಲ್ಲರೂ ಸಪೋರ್ಟ್ ಮಾಡ್ತೀರಾ? ಮಾಡಲೇ ಮಾಡ್ತೀವಿ, ಆಯ್ತು, ಮಾಡೇ ಮಾಡ್ತಾರಂತೆ. ಸೊ ಎಲ್ಲರೂ ಸೇರಿಕೊಂಡು ಗುಲಾಬ್ ಜಾಮೂನ್ ಮಾಡ್ತೀವಿ, ನಿಮಗೂ ತೋರಿಸ್ತೀನಿ, ವೆಯ್ಟ್ ಮಾಡ್ತೀನಿ. ಒಂದು ಚಿಕ್ಕ ಬೌಲ್ ಮೈದಾ, ಒಬ್ಬರಿಗೆ ಎರಡೆರಡು ಅಂದ್ಕೊಂಡ್ರು 50 ಅಂತೂ ಬೇಕೇ ಬೇಕು. ಸೊ ಒಂದು ಬೌಲ್ ಮಿಲ್ಕ್ ಪೌಡರ್, ಟೋಟಲಿ 2 ಬೌಲ್ ಮಿಲ್ಕ್ ಪೌಡರ್ಗೆ 1 ಬೌಲ್ ಮೈದಾ, 1/2 ಸ್ಪೂನ್ ಸೋಡಾ ಪೌಡರ್. ಸೋಡಾ ಆರೋಗ್ಯಕ್ಕೆ ಒಳ್ಳೇದಲ್ಲ, ಬಟ್ ಆಗದೆ ಇದ್ರೆ ಗುಲಾಬ್ ಜಾಮೂನ್ ಬರಲ್ಲ. ಸೊ ಓಕೆ, ಮಿಕ್ಸ್ ಮಾಡಬೇಕು. ಹ್ಯಾಂಡ್ ವಾಶ್ ಮಾಡಿದ್ದೀನಿ ನೀಟಾಗೆ.
ಸೊ ಚಪಾತಿ ಕಲಿಸ್ತೀವಿ ಅಲ್ಲ, ಚಪಾತಿ ಕಲಿಸೋ ಥರ ಕಲಿಸ್ಬೇಕಷ್ಟೇ. ಇವತ್ತೆ ಮುಗಿಸ್ತೀನ ಜಾಮೂನ್ ಮಾಡಿ ಅಂತ. ಈಸಿ, ಮನೇಲಿರೋ ಇಂಗ್ರೀಡಿಯೆಂಟ್ಸ್ನ ಬಳಸ್ಬಿಟ್ಟು ಮಾಡ್ಕೊಳ್ಳೋದು. ಸುಮ್ಮನೆ ಹಿಂಗೆ ಟೈಮ್ ಪಾಸ್ಗೆ, ಟೈಮ್ ಪಾಸ್ಗಲ್ಲ, ಈದ್ಗೆ ಪಣ್ಣಿರ್ತೀಯ ನೀವು. ಹ್ಞೂ, ಎಪ್ಪು ಯೂಟ್ಯೂಬ್ಲ ಪಾತ್ರೆಗೆ, ಯೂಟ್ಯೂಬ್ಲ ಪಾತ್ರೆಗೆ ನೀ ಪಣ್ಣಿರ್ತೀಯಾ? ಸಾಫ್ಟ್ರಿಗೆ ಪಣ್ಣದಲ್ಲ ಪಾತ್ರೆ காயற வரைக்கும் வெயிட் பண்ணணும். காஞ்சதுக்கு அப்புறம் ஆயில் போடணும். ஆயில் போடணும். ஏனோ இவ்வளவு சைஸ்ல எடுத்துட்டோம். டீ பிரஸ் பண்ணிட்டு கூல் பண்ணணும். ரவுண்ட் அரைஞ்சி போற ஒரு ಇದರಲ್ಲಿ ವಾಟರ್ ಹಾಕ್ಬಿಟ್ಟಿದ್ದೀನಿ ಫುಲ್ಲು. ಇವಾಗ ಶುಗರ್ ಹಾಕ್ತೀನಿ. ಸಿರಪ್ ಮಾಡ್ಕೊಬೇಕು, ಶುಗರ್ ಸಿರಪ್. ಆಮೇಲೆ ಟೇಸ್ಟ್ ನೋಡಿಕೊಂಡು ಬೇಕಾದ್ರೆ ಹಾಕೋಣ. ಇಲ್ಲಿ ನಾವೆಲ್ಲ ರೆಡಿ ಮಾಡ್ಕೊಂಡಿದ್ದೀವಿ. ಆಯಿಲ್ ಕಾದಿದೆ. ನಮ್ದು ಎಕ್ಸ್ಪೆರಿಮೆಂಟಲ್ಲಿ ನೋಡಿ ಏನು ವೈಟ್ ಕಲರಲ್ಲಿ ಬಂದಿದೆ. ನಮ್ಮ ಹತ್ರ ಇರುವಂತಹ ಗುಲಾಬ್ ಜಾಮೂನ್ ಬಾಲ್ಸ್ನ ಈ ಶುಗರ್ ಸಿರಪ್ಗೆ ಒಂದೊಂದೇ ಹಾಕ್ಬಿಡೋಣ. ನನ್ನ ಹತ್ರ ಟೂ ಟೈಪ್ ಶುಗರ್ಸ್ ಬಾಲ್ಸ್ ಇದೆ. ಇಲ್ಲಿ ನೋಡಿ, ಒಂದು ಬ್ಲ್ಯಾಕು, ಇನ್ನೊಂದು ಬ್ರೌನು. ಸದ್ಯಕ್ಕೆ ಬ್ರೌನ್ ಹಾಕ್ತಾ ಇದ್ದೀನಿ. ಬ್ಲ್ಯಾಕ್ ಚೆನ್ನಾಗಿಲ್ಲ ಆ್ಯಕ್ಚುಲಿ. ಓ, ಫ್ರೈ ಆಗಿ ಕಲರ್ ಚೇಂಜ್ ಆಗಿದ್ದು. ಗುಲಾಬ್ ಜಾಮೂನ್ ರೆಡಿ. Thank you.